ನನ್ನ ಪ್ರೀತಿಯ ಕೋಗಿಲೆ 11 ಗಂಟೆಗೆ ತಪ್ಪದೆ ಬರುತ್ತೇನೆ ಎಂದು ಹೇಳಿದವಳು. ಇಲ್ಲಿ ನೋಡಿದರೆ ಯಾರಿಗೆ ಪತ್ರ ಬರೆಯುತ್ತಾ ಕುಳಿತುಕೊಂಡಿದ್ದಾಳೆ? ಇದೇನು ನಾಗೇಂದ್ರ, ನೀವು ಇಲ್ಲಿಗೆ ಬಂದ್ಬಿಟ್ಟು? ಸರೋಜಾ, ಪ್ರೀತಿಸಿದ ಹೂವು ಎಲ್ಲಿ ಇರುತ್ತೋ ಅಲ್ಲಿಗೆ ಮಕರಂದ ಇರಲು ದುಂಬಿ ಬರಬೇಕಲ್ಲವೇ? ನೋಡಿ, ಇದು ನನ್ನ ಗಂಡನ ಮನೆ, ನೀವು ಇಲ್ಲಿಗೆ ಬರುವುದು ಸರಿಯಲ್ಲ, ಸುಮ್ಮನೆ ಹೊರಟು ಹೋಗ್ಬಿಡಿ. ಅಂದರೆ? ನೋಡಿ, ಹೊರಗಡೆ ಭೇಟಿಯಾದಾಗ ಇದ್ದೇ ಇದೆಯಲ್ಲ ನಮ್ಮಿಬ್ಬರ ಪ್ರೀತಿ. ಸರೋಜಾ, ನೀನು ಹೇಳುವುದು ಕರೆಕ್ಟ್, ಆದರೆ ಇವತ್ತು ಪ್ರೇಮಿಗಳ ದಿನಾಚರಣೆ, ಅದಕ್ಕೋಸ್ಕರ ಒಂದೇ ಒಂದು ಸಾರಿ ನಿನ್ನ ಮನಸಾರೆ ಮೃದುವಾದ ನಿನ್ನ ತುಟಿಗೆ ಒಂದು ಮುತ್ತು ಕೊಟ್ಟು ಹೋಗುತ್ತೇನೆ ಡಾರ್ಲಿಂಗ್. ನಾಗೇಂದ್ರ, ಈಗಾಗಲೇ ನಾನು ಬೇರೆಯವರ ಸತ್ತು ಎಂಬುದು ಮರಿಬೇಡಿ. ಮೇಲಾಗಿ ನನ್ನ ಗಂಡನ ಮನೆಯವರು ಗೌರವಸ್ಥ ಕುಟುಂಬದವರು, ಅವರು ಬಂದ್ರೆ ನನ್ನ ಗತಿ ಏನಾಗ್ಬೇಕು? ಸುಮ್ಮನೆ ನೀವು ಇಲ್ಲಿಂದ ಹೋಗುವುದು ಬೇಕಾದ್ರೆ ಇನ್ನು ಮುಂದೆ ನಮ್ಮಿಬ್ಬರ ಈ ಪ್ರೀತಿ ಪ್ರೇಮಕ್ಕೆ ಫುಲ್ ಸ್ಟಾಪ್ ಕೊಡುವುದು ಉತ್ತಮ ಅಂತ. ಸರೋಜಾ, ಇಲ್ಲಿಯ ತನಕ ನಿನ್ನ ಮನಸ್ಸೆಂಬ ಮೈದಾನದಲ್ಲಿ ಕಾಮಕ್ರೀಡೆಯ ಸುರಿಮಳೆಯಾಗಿ ಉಪಯೋಗಿಸಿಕೊಂಡೆ. ನಿನ್ನ ಕಾಮದ ಬೈಕಗಳಿಗೆ ಕೆಸರು ಮೆತ್ತಬಾರದು ಎಂದು ನನ್ನನ್ನು ಹವಾಯಿ ಚಪ್ಪಲಿಯಂತೆ ಉಪಯೋಗಿಸಿಕೊಂಡೆ. ಅಂದ ಮೇಲೆ ಹವಾಯಿ ಚಪ್ಪಲಿ, ಅಂದ ಮೇಲೆ ಬೆನ್ನಿಗೆ ರಾಡಿ ಸಿಡಿಯದೇ ಇರುವುದೇ? ನಾಗೇಂದ್ರ, ಈ ರೀತಿ ಚುಚ್ಚಿ ಚುಚ್ಚಿ ಮಾತುಗಳನ್ನು ಮಾತಾಡಿ ನನ್ನ ಹೃದಯದ ಮೇಲೆ ಬರೆ ಎಳೆಯಬೇಡಿ. ನೋಡಿ, ಇನ್ನು ಮೇಲೆ ನೀವು ಇಲ್ಲಿಗೆ ಬರುವುದು ಒಳ್ಳೆಯದಲ್ಲ. ಇನ್ನು ಮೇಲಾದರೂ ನನ್ನ ಸಂಸಾರದ ಮೇಲೆ ನಾನು ಆದ್ಯತೆ ಕೊಡುವುದೇ ಒಳ್ಳೆಯದು. ಆದಷ್ಟು ಬೇಗ ಇಲ್ಲಿಂದ ಮರೆಯ. ಹಾಗಾದರೆ ಇದೇ ನಿನ್ನ ಕೊನೆಯ ಮಾತೆ? ಹೌದು. ಹಾಗಾದರೆ ಕೊನೆಯ ಸಾರಿ ಒಂದೇ ಒಂದು ಬಾರಿ ಐ ಲವ್ ಯು ಎಂದು ನನ್ನನ್ನು ತಪ್ಪಿಕೊಂಡು ಒಂದು ಮುತ್ತು ಕೊಡು. ಇನ್ನೆಂದಿಗೂ ನಿಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬರಲಾರೆ. ಇದು ಒಳ್ಳೆ ರಗಳೆ ಆಯ್ತಲ್ಲ ನಿಮ್ಗೆ. ಸರೋಜಾ, ಇದು ಪತಿತಿ ಅಲ್ಲ, ಪ್ರೇಮಿಗಳ ದಿನ. ನಾನು ಬದಲಾಗಿ
ಬದಲಾಗಿ ನಾನು ಬದಲಾಗಿ ನೋಡಿ ಕವಿಗಳೇ, ಒಂದು ಹೆಣ್ಣು ತಾನು ಬಯಸಿದ ಗಂಡು ಅವಳ ಕೈ ಬಿಟ್ಟು ಹೋದಾಗ ಕೆರಳಿದ ಆ ಕನ್ಯೆ ಮತ್ತೊಬ್ಬನ ಗಂಡಸಿನ ತೋಳಿನ ಆಸರೆ ಬಯಸುವುದು. ನಾವು ಬಯಸಿದ ಭಾಗ್ಯ ಸಿಕ್ಕಿದ್ದಾರೆ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಕೈಲಾಸ ಕಂಡು ಬರಬಹುದಿತ್ತು, ಆದರೆ ಸೃಷ್ಟಿಕರ್ತನ ನಿಯಮದಂತೆ ನಡೆಯುವುದು ಈ ಜಗದ ನಿಯಮ. ಹಾಗಾದ್ರೆ ಆ ಸೃಷ್ಟಿಕರ್ತನೇ ಈ ನನ್ನ ಹಣೆ ಬರದಲ್ಲಿ ಇದೇ ರೀತಿ ನಡೆದುಕೊಳ್ಳೋ ಅಂತ ಅಭ್ಯಾಸ ಬರೆದಿದ್ದ ಮೇಲೆ ಅದು ತಪ್ಪು ಅಂತ ಹೇಳ್ತಾ ಇದ್ದೀರಾ? ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವ ಪತಿಗೆ ಸತಿ ಆಗದೆ ಕಂಡವರ ಕಾಮುಕರ ಮಂತ್ರಕ್ಕೆ ರತಿಯಾಗಿ ಸುಖ ನೀಡುವ ಒಳಗೆ ತಿಳುವಳಿಕೆ ಪಾಠ ಹೇಳಲು ನಾನಿನ ಸಮರ್ಥನಲ್ಲ. ನೋಡಿ ಕವಿಗಳೇ, ಅಂದು ನಾನು ನಿಮ್ಮನ್ನು ಬಯಸಿ ಬಂದಾಗ ನನ್ನನ್ನ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆಯ ಸ್ಥಾನ ಕೊಟ್ಟಿದ್ರೆ ಇಂದು ನಾನು ಕಾಲು ಜಾರಿದ ಹೆಣ್ಣಾಗ್ತಾನೇ ಇರಲಿಲ್ಲ. ಆ ಸೇಡಿನ ಪ್ರತಿಕಾರ ತೀರಿಕೊಳ್ಬೇಕೆಂಬ ಉದ್ದೇಶದಿಂದ ನಿಮ್ಮ ತಮ್ಮನ ಹೆಂಡತಿಯಾಗಿ ಬಂದಿದ್ದೇನೆ ಈ ಮನೆಗೆ. ಕಳೆದ ಹೋದ ಹೊತ್ತು ಕೈ ಜಾರಿದ ಪ್ರೀತಿ ಮರಳಿ ಸಿಗಲು ಸಾಧ್ಯವಿಲ್ಲ. ನನ್ನ ನಿನ್ನನ್ನು ಒಂದು ಮಾಡುವ ಬಗ್ಗೆ ಆ ದೇವರೇ ಬರೆದಿಲ್ಲ. ಅಂದ ಮೇಲೆ ತಲೆ ಕೆಡಿಸಿಕೊಳ್ಳುವ ಹುಚ್ಚ ಹವ್ಯಾಸ ಬಿಟ್ಟು ಬಿಡು. ಹಾಗಾದ್ರೆ ನಾನು ಬೇರೊಬ್ಬರ ಗಂಡಸಿನ ತೋಳು ತೆಕ್ಕೆಯಲ್ಲಿ ಇದ್ದುದನ್ನ ಕಂಡು ನಿಮ್ಮ ಹೊಟ್ಟೆಗೆ ಹೊಟ್ಟೆ ಕಿಚ್ಚು ಆಗ್ತಾ ಇದೀಯ ಮಾವ. ನೋಡಿ, ಈಗೂ ಕಾಲ ಮಿಂಚಿಲ್ಲ, ನನ್ನ ದೇಹವನ್ನು ಅಪ್ಪಲು ಈಗ ಕೂಡ ನಾನು ನಿಮಗೆ ಕರೀತಾ ಇದ್ದೇನೆ. ಗುಪ್ತ ಪ್ರೇಮಿಗಳಾಗಿ ನಾಗರ ಹಾವಿನಂತೆ ತಳುಕು ಬಳಕಿನ ಆಟವನ್ನ ಆಡೋಣವಂತೆ ಈ ಮನೆಯಲ್ಲಿ ಏನಂತೀರಾ? ಸಾಕು ಮಾಡು ನಿನ್ನ ಹೇಸಿ ನುಡಿಗಳನ್ನು. ತಮ್ಮನ ಹೆಂಡತಿ ಅಂದರೆ ಒಡ ಹುಟ್ಟಿದ ತಂಗಿಯ ಸಮ. ಇನ್ನೊಮ್ಮೆ ಇಂತ ಕೆಟ್ಟ ಆಲೋಚನೆಯನ್ನು ಮಾಡಿದರೆ ನಿನ್ನ ಕೈ ಕಾಲು ಮುರಿದು ಎದ್ದು ಸತ್ತವರಂತೆ ಮಾಡಿಬಿಟ್ಟನು. ಯಾತ್ರ ನನಗೆ ಎಚ್ಚರ ಹೇಳುವ ಹುಚ್ಚು ಕವಿಗಳೇ, ಮೊದಲು ನೀವು ಎಚ್ಚರದಿಂದ ಮಾತನಾಡಿ. ಈಗಾಗ್ಲೇ ಕಲ್ಲು ಎಸೆದಿದ್ದೀರಾ ಈ ಹಾವಿನ ಮೇಲೆ, ಕಲ್ಲಿನ ಪೆಟ್ಟು ತಿಂದ ಈ ಹಾವು ಕಚ್ಚದೆ ಸುಮ್ಮನೆ ಬಿಡಲಾರದು. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟು ಈ ನನ್ನ ದುಂಡಾದ ದೇಹವನ್ನ ಅಪ್ಪಲು ಮುಂದಾಗಿ ಬನ್ನಿ. ರಾಜಾ, ಸಾಕು ಮಾಡು ನಿನ್ನ ಹೇಸಿ ನುಡಿಗಳನ್ನು. ತಮ್ಮನ ಹೆಂಡತಿಯಂದರೆ ಒಡ ಹುಟ್ಟಿದ ತಂಗಿ. ಇನ್ನೊಮ್ಮೆ ಇಂಥ ಕೆಟ್ಟ ಆಲೋಚನೆ ಮಾಡಿದರೆ ನಿನ್ನ ಕೈಕಾಲು ಮುರಿದು ಇದ್ದ ಸತ್ತವರಂತೆ ಮಾಡಿಬಿಟ್ಟರು. ಬೇಡ ಮಾವ, ದಯವಿಟ್ಟು ಆ ರೀತಿ ಮಾತ್ರ ಮಾತಾಡಬೇಡಿ. ಏನು ತಿಳಿಯಲಾರದೆ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಈ ನನ್ನ ತಪ್ಪನ್ನ ಕ್ಷಮಿಸಿ ಅಂತ ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ.
ಸ್ವಾಮಿ ಸ್ವಾಮಿ ಬನ್ನಿ, ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ನಿಮ್ಮಣ್ಣ ನನ್ನನ್ನ ಬಲಾತ್ಕಾರ ಮಾಡಲು ಬಂದಿದ್ದಾರೆ. ಸ್ವರಾಜ, ನಾನು ನಿನ್ನನ್ನು ಸೀಲ ಕೆಡಿಸಲು ಬಂದಿದ್ದೇನೆ. ರಾಕ್ಷಸಿ ತಮ್ಮ, ಅದು ಏನಂದರೆ ಅದು ಅಣ್ಣ, ಅದು ಇದು ಕಂಡಾರ ಕಂಡೆ ಮೇಲೆ ಸಾಕ್ಷಿ ಏನು ಹೇಳ್ತೀಯ ಅಣ್ಣ? ತಮ್ಮ ನೀನು ಕಣ್ಣಾರ ಕಂಡಿದ್ದು ಸತ್ಯ, ಆದರೆ ನನ್ನ ಮನಸ್ಸು ಹೃದಯ ಎಂತದು ಎನ್ನುವುದು ನಿನಗೆ ನಂಬಿಕೆ ಇಲ್ಲವೇನಪ್ಪ? ಅಣ್ಣ, ಈಗಿನ ಜಗತ್ತಿನಲ್ಲಿ ಸ್ವಂತ ತಂದೆಗಳೇ ತನ್ನ ರಕ್ತಕ್ಕೆ ಹುಟ್ಟಿದ ಮಗಳಿಗೆ ಮುತ್ತು ಇಕ್ಕುವರಿದ್ದಾರೆ. ಅಣ್ಣನ ಹೆಂಡತಿ ಎಂಬುವ ಹೆತ್ತ ತಾಯಿಯ ಸಮಾನ ಇಲ್ಲದೆ ಪರಿಕಲ್ಪನೆ. ಅತ್ತಿಗೆಯರೊಂದಿಗೆ ಚೆಕ್ಕಂದ ಆಡುವ ಮಂಜನ ಮಕ್ಕಳು ಎಷ್ಟಿಲ್ಲ. ಅಂದ ಮೇಲೆ ತಮ್ಮನ ಹೆಂಡತಿಯನ್ನು ಹೊತ್ತು ಒಯ್ದು ಬಲಾತ್ಕಾರ ಮಾಡುವುದು ಯಾವ ಸಾಗರ್ ತಮ್ಮ? ನೋಡಿದ್ರ, ಇವನೊಬ್ಬ ಕಾಮದ ಪಿತ್ತ ನೆತ್ತಿಗೆ ಏರಿದ ಎಂಜಲು ನಾಯಿ ಅಂಥವನು. ಒಂದು ವೇಳೆ ನೀವು ಸರಿಯಾದ ಸಮಯಕ್ಕೆ ಬಾರದೆ ಹೋಗಿದ್ರೆ ನನ್ನ ಶೀಲವನ್ನೇ ಹಾಳು ಮಾಡ್ತಾ ಇದ್ದ ಈ ರಾಕ್ಷಸ. ಹೆಚ್ಚಿದೆ ಸುರಜ ನಿನ್ನ ದೈಹಿರ ಸಾಹಸಕ್ಕೆ. ಎಷ್ಟು ಮುದ್ದಾಗಿ ಇಟ್ಟಿದ್ದಾರೆ ನಿನ್ನ ಹಣದ ತಂದೆ ತಾಯಿಗಳು, ಆದರೆ ನಿನ್ನ ಗುಣಗಳು ಮಾತ್ರ ನಾಗರ ಹಾವಿನಂತೆ. ರಾಜ, ನಿನ್ನ ಒಂದೊಂದು ರಕ್ತದ ಕಣಗಳಲ್ಲಿ ಕಾಮದ ವಿಷದ ಜ್ವಾಲ ತುಂಬಿಕೊಂಡಿರುವ ಎಳ್ಳು ನೀನು. ಸಿಕ್ಕ ಸಿಕ್ಕ ಕಂಡದರಿಗೆ ಕಾಲು ಎತ್ತಿ ತೀಟಿ ತಿಂಡ ತೀಟ ತಿರಿಸಿಕೊಳ್ಳುವ ನಿನ್ನಂತ ಕಾಮದ ಮುತ್ತೈದರ ನಾರಿ ಈ ಲೋಕದ ಪ್ರಳಯದ ಹಂಚಿನಲ್ಲಿ ಬಂದು ನಿಂತಿದೆ. ಸತಿ ಸಾವಿತ್ರಿ ಅಂತಿರುವ ನನ್ನ ಸತಿಗೆ ಸೂಳೆ ಅಂದರೆ ಪರಿಣಾಮ ನೆಟ್ಟಿಗಿರುವ ಬಲೆ ತಮ್ಮ ಬಲೆ. ನೀನು ಸಣ್ಣವಳಿದ್ದಾಗ ಅಕ್ಕ ಪಕ್ಕದವರು ಬಲೆಯಲ್ಲಿ ಬೇಡಿಕೊಂಡು ಬಂದು ಅವರ ಕೊಟ್ಟಂತ ಇಟ್ಟು ತಂದು ಅಂಬಲಿ ಮಾಡಿ ನಿನಗೆ ಕೊಟ್ಟು ಉಳಿಸಿದಾಗ ನನ್ನ ತಮ್ಮ ನಡೆದರ ಎಲ್ಲಿ ಸ್ವರ್ಗ ಹೋಗುತ್ತಾರೆ ಎಂದು ಬಲ ಪುಂಜದ ಮೇಲೆ ಕುಂದಿರಿಸಿಕೊಂಡು ಸಾಲಿ ತಲೆಗೆ ಕಳಿಸಿ ಬಂದು ಹಗಲು ರಾತ್ರಿ ಕಷ್ಟಪಟ್ಟು ಭೂಮಿಯಲ್ಲಿ ದುಡಿದು ನಿನ್ನನ್ನು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿದ್ದಕ್ಕೆ ಸಾರ್ಥಕವಾಯಿತಪ್ಪ. ನನ್ನ ತಮ್ಮ ಪಟ್ಟಣದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆಯ ನೌಕರಿ ಪಡೆದುಕೊಂಡು ಮನೆಗೆ ಬರುತ್ತಾನೆಂದು ನಾವು ಸಾವಿರಾರು ಆಸೆಗಳನ್ನು ಇಟ್ಟಿಕೊಂಡಿದ್ದೇವೆ. ಆದರೆ ನೀನು ಬಣ್ಣ ಬಣ್ಣದ ಬೋರಂಗಿಯರ ಬಣ್ಣದ ಮಾತುಗಳಿಗೆ ನಂಬಿ ಮನಸ್ಸು ಮನ ಒಲಸು ಮಾಡಿಕೊಂಡು ತಲ್ಲದೆ ಸಿಕ್ಕ ಸಿಕ್ಕ ಗಂಡಸರಿಗೆ ಮೈ ತೋರಿಸುವ ಕಾಮದ ಚಿಟ್ಟೆಯನ್ನು ಕಟ್ಟಿಕೊಂಡು ಬಂದಿರುವೆಯಲ್ಲ. ಮೆಚ್ಚಬೇಕು ಪಾಲಿಲ್ಲ ಸಾಹಸಕ್ಕೆ ಇದು ಬೇಕಾಗಿತ್ತು ತಮ್ಮ. ಎಲೆ ಹೊಲಸ ರಂಡೇ
ಮನಸ್ಸಿನಲ್ಲಿ ಹೊಂಚು ಹಾಕಿ ಕುಳಿತುಕೊಂಡು ಗೌರವಸ್ಥರ ಮನೆಯ ಗೌರವವನ್ನು ಮಣ್ಣಪಾಲ ಮಾಡ. ಅಣ್ಣ, ನೀನೊಬ್ಬ ಕಾಮದ ವಿಷ ತುಂಬಿಕೊಂಡಿರುವ ಮದಾಂದ. ಸೋಳಿಗೆ ಬಾಲದಲ್ಲಿ ವಿಷ, ಸರ್ಪಕ್ಕೆ ಬಾಯಲ್ಲಿ ವಿಷ, ಆದರೆ ನಿನ್ನ ದೇಹದಲ್ಲಿರುವ ಒಂದೊಂದು ನರಗಳಲ್ಲಿ ವಿಷದ ಜ್ವಾಲೆ ತುಂಬಿಕೊಂಡಿರುವ ನೀನೊಬ್ಬ ಹಾವಿಗಿಂತ ಕೆಟ್ಟವನು. ನಿನ್ನಂತ ಕಾಮುಕ ಅಣ್ಣಂದಿರು ಮಾನವಂತರ ಮನೆಯಲ್ಲಿ ಇದ್ದಾಗಲೇ ಗೌರವಸ್ಥರ ಮನೆಯ ಮಾನವನ್ನು ಜನರು ಸಂತೆ ಕಟ್ಟೆ ಮೇಲೆ ಮಾತನಾಡುತ್ತಾರೆ. ಸರೋಜಾ, ನಾವೇ ಈ ಕಾಮುಕನ ಕಣ್ಣಿನ ದೃಷ್ಟಿಯಿಂದ ದೂರ ನಿಲ್ಲಸಾಗ. ನಿನಗೆ ನಾನು ಹೇಗೆ ತಿಳಿಸಿ ಹೇಳಿದರು? ತಿಳಿದುಕೊಳ್ಳುವ ಬುದ್ಧಿ ನಿನ್ನಲ್ಲಿ ಇಲ್ಲವಪ್ಪ. ಈ ಮನೆಯನ್ನು ಬಿಟ್ಟು ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ ಕೇಳು. ಎಲ್ಲು ಒಂದು ಮಾಯದ ಜಿಂಕೆ, ಆ ಮಾಯದ ಜಿಂಕೆಯ ಮಾತು ನಂಬಿ ಜೀವಕ್ಕೆ ಜೀವ ಕೊಟ್ಟು ಸಲವಿದ ಈ ಅಣ್ಣನಿಗೆ ಆದರದ ಬಹುಮಾನ ಕೊಟ್ಟಿಯಲ್ಲಪ್ಪ. ಆದರದ ಬಹುಮಾನ ಕೊಟ್ಟು ಈ ಕವಿಗಾರನ ಕನಸುಗಳನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದೀಯಲ್ಲ. ಆ ದೇವರು ನಿನಗೆ ಒಳ್ಳೆಯದ ಮಾಡಲಪ್ಪ, ಒಳ್ಳೆಯದ ಮಾಡ. ನಿನ್ನ ನೀತಿ ಬೋಧಕ ಕತೆ ಅವಶ್ಯಕತೆ ಇಲ್ಲ. ಇಲ್ಲಿಯವರೆಗೂ ಅಣ್ಣನೆಂದು ಕೈಯಲ್ಲಿ ಹೊಡೆದಿರುವೆ. ಇನ್ನು ಮುಂದೆ ಅಣ್ಣನೆಂಬುದನ್ನು ಮರೆತು ಚಪ್ಪಲಿ ತಮ್ಮ. ನೀನು ನುಡಿಯುವ ಮಾತಿನಲ್ಲಿ ಎತ್ತರೆಂಬ ಮೂರು ಅಕ್ಷರ ಹೇಳದನ್ನು ಆ ಪರಮಾತ್ಮ ನಿಲ್ಲಲ್ಲಿ ಅಡಗಿಸಿದ್ದಾನಪ್ಪ. ಯಾಕಂದರೆ ಈ ಜಗತ್ತಿನಲ್ಲಿ ಬುದ್ಧಿವಂತರಿಗೆ ಮಾನವಂತರಿಗೆ ಬೆಲೆಲೇ ಇಲ್ಲ. ಎಂಡರ ಮಾತಿಗೆ ಕಿವಿ ಜೋತು ಬಿಡುವ ಗುಲಾಮರಿಗೆ ಹೂವಿನ ಮಾಲೆ ಹಾಕಿ ಗೌರವಿಸಿದ್ದಾರೆ. ಯಾಕೆ? ಯಾಕಂದರೆ ಅವರ ಎಂಡರ ಜೊತೆ ಕತ್ತೆ ಕಾಮದೂಟ ಮಾಡಲು. ಬರುತ್ತೇನೆ ತಮ್ಮ. ನಾಲ್ಕು ಜನರ ಮಧ್ಯೆ ಸ್ವಾಭಿಮಾನದಿಂದ ಬದುಕುತ್ತಿರುವ ಈ ಕವಿಗಾರನ ಸ್ವಾಭಿಮಾನಕ್ಕೆ ಆದರೆಂಬ ಚೂರಿಯಿಂದ ಹೃದಯವಂತನ ಹೃದಯವನ್ನೇ ಕತ್ತರಿಸಿ ಬಿಟ್ಟಿಯಲ್ಲಪ್ಪ. ನಿನಗೆ ಹತ್ತು ಬಾರಿ ನಮಸ್ಕಾರ ಮಾಡಿದ್ದೇನೆ ತಮ್ಮ. ನಿನಗೆ ತುಂಬಾ ಥ್ಯಾಂಕ್ಸ್. ಇನ್ನು ಮುಂದಾದರೂ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ತಮ್ಮ, ಪ್ರಮಾಣಿಸಿ ನೋಡು. ಅಯ್ಯೋ ತಂದೆ, ಇಲ್ಲಿಯವರೆಗೂ ನಾನು ಯಾವುದೇ ಹೂವು ಎಂದು ನಂಬಿದ್ದೆ. ಇಂದು ಅದೇ ಹೂವು ಆವಾಗಿ ಕತ್ತಿದ್ದಿದ ಎಂದು ನಾನು ಭಾವಿಸಿರಲಿಲ್ಲ. ಅಮ್ಮ ತ್ರೀರಣದ ಮಾತೆ, ಮೈಲಾರ ಲಿಂಗೇಶ್ವರ ಇಲ್ಲಿಗೆ ಮುಗಿಯಿತಪ್ಪ ಈ ಮನೆಯ ಋಣ.
ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತು, ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತು, ಮೋಹದಿಂದ ತರುಣವೆಲ್ಲ ಹಾಳಾಯಿತು, ಮೋಹದಿಂದ ತರುಣವೆಲ್ಲ ಹಾಳಾಯಿತು, ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತು. ತಮ್ಮಂದಿರಿಗೆ ಈ ಕಷ್ಟ ಕೊಡಬಾರದೇ ಕೊಡಬಾರ. ದೇವರೇ